ಕುಸ್ತಿ ಕ್ರೀಡೆ ಬೆಳೆಯಬೇಕು, ಗರಡಿ ಮನೆಗಳು ಹೆಚ್ಚಾಗಬೇಕು ಎಂದು ಜೆಪಿಎನ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಮೇಲೂರು ರವಿಕುಮಾರ್ ಶಿಡ್ಲಘಟ್ಟದಲ್ಲಿ ಹೇಳಿದರು. ಶಿಡ್ಲಘಟ್ಟ ತಾಲೂಕು ಹಿಂದೆ ಪೈಲ್ವಾನರಿಗೆ ಹೆಸರಾಗಿತ್ತು. ಇಲ್ಲಿ ಹೆಸರುವಾಸಿ ಗರಡಿ ಮನೆಯಾಗಿದ್ವು. ಹಲವು ಕುಸ್ತಿ ಪಂದ್ಯಾವಳಿ ನಡೆಯುತ್ತಿದ್ದವು. ಹಿರಿಯ ಪೈಲ್ವಾನರ ಮಾರ್ಗದರ್ಶನದಲ್ಲಿ ಯುವಕರು ತರಬೇತಿ ಪಡೆದು ತಾಲೂಕಿನ ಕೀರ್ತಿ ಹೆಚ್ಚಿಸಬೇಕು ಎಂದು ಎಚ್ಡಿಡಿ ಹಾಗೂ ಜೆಪಿಎನ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಮೇಲೂರು ಬಿಎನ್ ರವಿಕುಮಾರ್ ತಿಳಿಸಿದರು. ಶಿಡ್ಲಘಟ್ಟದಲ್ಲಿ ನಡೆದ ಕುಸ್ತಿ ಪಂದ್ಯಾವಳಿ ಉದ್ಘಾಟಿಸಿ ಮಾತನಾಡಿ, ಇಂದು ಜಿಮ್ ತಲೆ ಎತ್ತಿ ನಿಂತಿದೆ. ಆಧುನಿಕ ಉಪಕರಣ ಬಳಸಲಾಗುತ್ತಿದೆ. ಆದರೆ ಗರಡಿ ಗುರುಗಳು ಆರೋಗ್ಯದ ಜೊತೆಗೆ ಯುವಕರಿಗೆ ಶ್ರದ್ದೆ, ಶಿಸ್ತು, ಭಕ್ತಿ ಕಲಿಸುತ್ತಾರೆ. ಶಕ್ತಿಯ ಪ್ರಕ್ರಿಯವಾಗಿದ್ದ ದೇಸಿ ಪರಂಪರೆಯ ಕುಸ್ತಿ ಕಲೆ ಮತ್ತು ಗರಡಿ ಮನೆಗಳನ್ನು ಉಳಿಸಿಕೊಳ್ಳಬೇಕು ಎಂದರು. ಸದಸ್ಯರಾದಂತಹ ಜಮೀರ್ ಅವರೇ, ಬಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದಂತ ಗೋಪಾಲಣ್ಣವರೇ, ಮಾಜಿ ಅಧ್ಯಕ್ಷರಾದಂತ ನಿತೇಶ್ ಅಣ್ಣವರೇ, ಹಬ್ಬದ ಪ್ರಯುಕ್ತವಾಗಿ ಇವತ್ತು ಈ ಒಂದು ಕುಸ್ತಿ ಪಂದ್ಯಾವಳಿಯಲ್ಲಿ ಭಾಗವಹಿಸಲು ಈ ಪಂದ್ಯಾವಳಿಯ ಒಂದು ಉದ್ಘಾಟನೆಗೆ ನಮ್ಮ ನಗರಸಭೆ ಸದಸ್ಯರಾದಂತಹ ಕುಸ್ತಿ ಪಂದ್ಯಾವಳಿಗಾಗಿ ತುಮಕೂರು, ಮೈಸೂರು, ಹುಬ್ಬಳ್ಳಿ, ಕನಕಾಪುರ, ಚಿನ್ನಪಟ್ಟಣ, ಬೆಂಗಳೂರು ಸೇರಿದಂತೆ ಮತ್ತಿತರೆಡೆಯಿಂದ ಪೈಲ್ವಾನರು ಬಂದಿದ್ರು. ಕುಸ್ತಿ ಪಂದ್ಯಾವಳಿ ನೋಡುಗರನ್ನ ರಂಜಿಸಿತು. ಜಿಲ್ಲಾ ಪಂಚಾಯಿತಿ ಸದಸ್ಯ ಬಂಕಮುನಿಯಪ್ಪ, ತಾಲೂಕು ಪಂಚಾಯಿತಿ ಸದಸ್ಯ ರಾಜಶೇಖರ್, ನಗರಸಭಾ ಸದಸ್ಯ ವೆಂಕಟಸ್ವಾಮಿ, ಲಕ್ಷ್ಮಯ್ಯ ಇತರರು ಇದ್ದರು.